ಡ್ರಗ್ಸ್ ವಿಚಾರವಾಗಿ ಕನ್ನಡ ಚಿತ್ರರಂಗದ ಹೆಸರುಗಳ ಜೊತೆಗೆ ಈಗ ರಾಜಕೀಯ ಮಕ್ಕಳುಗಳ ಹೆಸರುಗಳು ಕೂಡ ಈಗ ತನಿಖೆ ಹಂತದಲ್ಲಿದೆ. ಅದು ದಯವಿಟ್ಟು ಅದು ಮಾತ್ರ ಒಳ್ಳೆಯದಲ್ಲ. ತನಿಖೆ ಒಳ್ಳೆ ರೀತಿ ನಡೆದ್ರೆ ನಡೀಲಿ, ಮುಂದೆ ನೋಡಿ, ಮುಂದೆ ಹೇಳ್ತೇವೆ. ರಾಗಿಣಿ ಅವರು ಬಿಜೆಪಿ ಪಕ್ಷದಲ್ಲಿ ಪ್ರಚಾರ ಇವತ್ತು ಮಾನ್ಯ ಸನ್ಮಾನ್ ಡಿ ಕೆ ಶಿವಕುಮಾರ್ ಪಕ್ಕದಲ್ಲಿ ಫೋಟೋ ಬಂದಿದೆ. ಅವರು ಅಲ್ಲೆಲ್ಲೂ ಬಂದಿದೆ. ಅದು ಯಾವುದೋ ಮೀಡಿಯಾದಲ್ಲಿ ನೋಡಿದ್ ಎಲ್ಲ ಜೋಡಿದೆ. ನನ್ನ ಜೋಡಿ ಇರ್ಬೋದು, ಬಹುಶಃ ನಮ್ಮ ಶೋಕಾದ ಇರ್ಬೋದು. ಎಲ್ಲ ಅದೇ ನೋಡ್ರಿ, ಯಾರೋ ಫ್ರೆಂಡ್ಸ್ ಇದ್ದಾರೆ ಎಲ್ಲರೂ. ಇವತ್ತು ನಾನು ಡಿ ಕೆ ಶಿವಕುಮಾರ್ ಫ್ರೆಂಡ್ಸ್, ನಾನು ಕುಮಾರಸ್ವಾಮಿ ಫ್ರೆಂಡ್ಸು, ಕೂತು ಎಲ್ಲೇ ಕೂತು ಮಾತಾಡಿದ ಫೋಟೋ ತ ಅದ್ರ ಕಲಿಯಾಗೂ ತಪ್ಪು ಮಾಡಿ ನೋಡ್ರಿ. ರಾಗಿನೇ ತಗೊಂಡಿದ್ದು ನಾವು, ಡ್ರಗ್ಸ್ ಹುಡುಗಿ ತಗೊಂಡಿರ್ಕಿಲ್ಲ. ಆದ್ರೆ ಅದ್ರ ತನಿಖೆಯಲ್ಲಿ ತಪ್ಪಿಸ್ತೀರಿ, ಯಾರೇ ಇದ್ರೆ ಎಷ್ಟೇ ಪ್ರಭಾವ ದೊಡ್ಡ ಪ್ರಭಾವ ಇದ್ರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಥ್ಯಾಂಕ್ ಯು. ಯಾರು ನೋಡ್ರಿ, ಅವ್ರ ಯುವ ನಾಯಕರು, ಮುಂದಿನ ರಾಜ್ಯದ ಭವಿಷ್ಯ, ಅವ್ರ ಬಗ್ಗೆ ಏನೂ ಮಾಡಿದ್ರೆ ತಪ್ಪು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದರಲ್ಲಿ ಯಶಸ್ಸು ಆಗೋದಿಲ್ಲ. ಅವರು ಒಬ್ಬ ಯಡಿಯೂರಪ್ಪ ಥರ ಆಣೆಗೆ ಮುಂದುವರ್ತಾರೆ, ಅವ್ರು ಒಳ್ಳೆ ಲೀಡರ್ ಆಗಿ ಬೆಳೀತಾರೆ. ಬಿಜೆಪಿ ಹೇಗೆ ಮಾಡ ಸ್ವಾಮಿ, ಬಿಜೆಪಿಯವರಿಗೆ ಹೆಮ್ಮೆ, ವಿಜೇಂದ್ರ ಅವರು ಒಳ್ಳೆ ರೀತಿ ಕೆಲಸ ಮಾಡೋ ಹೆಮ್ಮೆ. ಕೇಂದ್ರ ತಂಡ ವರದಿ ಎಲ್ಲ ಮೂರು ತಂಡಾಗಿ ಎಲ್ಲ ಕಡೆ ಹೋಗಿ ಬಂದವೆ. ಅದನ್ನು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು ಮುಖ್ಯಮಂತ್ರಿಯವರು ಅದನ್ನು ಅರಿವು ಮಾಡಿ ಅವ್ರು ಹೇಳ್ತಾರೆ, ನಾವು ಹೇಳೋದು ಬೇಡ. ಅವ್ರ ಲೀಡರ್ಶಿಪ್ನಲ್ಲಿ ಆಗಿದೆ ಮೀಟಿಂಗು, ಜಾಸ್ತಿ ಸಿಗ್ತೈತೆ ಆಶಾಭಾವನೆ ನೋಡೋಣ. ಬೆಳಗಾವಿ ಭಾಗದಲ್ಲಿ ಹೆಚ್ಚಾಗಿದೆ ಅಂತ ಆಗಿದೆ, ಇಡೀ ರಾಜ್ಯದಲ್ಲೇ ಆಗಿದೆ, ಎಲ್ಲ ಕಡೆ ಎಲ್ಲ ಎಲ್ಲ ಕೊಡಗು ಇರ್ಬೋದು, ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಎಲ್ಲ ಕಡೆ ಆಗಿದೆ. ಎಲ್ಲ ಸರ್ವೆ ಮಾಡಿದ್ದಾರೆ, ಅದನ್ನು ಕೇಂದ್ರದ ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ನೇತೃತ್ವದಾಗ ನಿಯೋಗ ಅವರು ನಿರ್ಣಯ ತೊಗೊತಾರೆ. ನಾವು ಅಷ್ಟು ಹೋಗ್ಬೇಕಾದ ಸರ್ವಪಕ್ಷ ಅವ್ರು ನಿರ್ಣಯ ತೊಗೊತಾರೆ. ಆ ಪ್ರಕಾರ ಅದು ಶೀಘ್ರದಲ್ಲಿ ಹೋಗಿ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರು ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರ್ ಎಲ್ಲರೂ ಭೇಟಿಯಾಗಿ ಟೈಮ್ ಫಿಕ್ಸ್ ಮಾಡ್ತಾರೆ. ಯಾರು ಇಲ್ಲ, ಅದು ಹೈಕಮಾಂಡ್ ಮುಖ್ಯಮಂತ್ರಿ ತೀರ್ಮಾನ ತೊಗೊತಾರೆ, ಅದ್ರ ಬಗ್ಗೆ ನಾವು ಏನು ಮಾತ್ರ ಬರಲ್ಲ. ಇಲ್ಲಿ ತಡ್ಕೋಬೇಕಾಗಿತ್ತು ಸ್ವಾಮಿ. ನಾವು ಮಂತ್ರಿ ನಾವು 14 ತಿಂಗಳು ತಡೆದ್ವಿ, ಮತ್ತು ಕೋರ್ಟಲ್ಲಿ 8 ತಿಂಗಳು ತಡೆದ್ವಿ, ಇಲೆಕ್ಷನ್ ಆದಂತ 2 ತಿಂಗಳು ತಡೆದ್ವಿ. ತಡಿಬೇಕು, ಅದನ್ನು ರಾಷ್ಟ್ರೀಯ ಪಕ್ಷದ ಕೆಲವೊಂದು ತಾಂತ್ರಿಕ ಸಮಸ್ಯೆ ಇರ್ತಾವೆ, ಅವರೆಲ್ಲ ನಿರ್ಣಯ ಇರ್ತಾವೆ, ಮಾಡಬೇಕು, ತಡಿಬೇಕು. ಈಗ ನಾ ಇವತ್ತು ಈಗ ಅದೇ ಇವತ್ತು ಬಂದ ಆದರೂ ಅತಿ ಈ ಮುಂದಿನ ಮಳೆಗಾಲದಲ್ಲಿ ನೀರು ತರಬೇಕಂತ ಒಂದು ಉದ್ದೇಶದಿಂದ ಪ್ರಯತ್ನ ಮಾಡೋದು. ದೇವರ ಆಶೀರ್ವಾದ ಆಗ್ತದೆ ಅಂತ ಆಶಾಭಾವನೆ. ಮೇಕೆದಾಟು ಮುಂದಿನ ವಾರದಲ್ಲಿ ಬಹುಶಃ ರವಿವಾರ ಹೋಗಿದ್ದು, ಬಹುಶಃ ಕ್ಯಾಬಿನೆಟ್ ಕರೆದಾಗ ಮಂಗಳವಾರ ಡೆಲ್ಲಿಗೆ ಹೋಗಿ ಬುಧವಾರ ಗುರುವಾರ ಎಲ್ಲ ನಮ್ಮ UKP ಇರ್ಬೋದು, ಮೇಕೆದಾಟ ಇರ್ಬೋದು, ನಮ್ಮ ಸಂಬಂಧಪಟ್ಟ ನೀರಾವರಿ ಇಲಾಖೆ, ಕಳೆದ ಬಾರಿ ಹೋದಾಗ ನೀರಾವರಿ ಮಂತ್ರಿಗೆ ಕರೋನಾ ಆದ್ದರಿಂದ ನಾನು ರದ್ದಾಗಿತ್ತು. ಈಗ ಮಂಗಳವಾರ ಹೋಗುವ ವಿಚಾರ ಮುಖ್ಯಮಂತ್ರಿ ಭೇಟಿಯಾಗಿ ಅವ್ರು ಪರ್ಮಿಷನ್ ತೊಗೊಂಡು ಡೆಲ್ಲಿಗೆ ಹೋಗ್ತೀನಿ. ಸರ್,